ಸರ್ಕಾರಿ ಶಾಲೆಯಲ್ಲಿ ಹೆಚ್ಚಿದ ಕುಡುಕರ ಹಾವಳಿ. ಬೆಳಗಾವಿ ಜಿಲ್ಲೆಯ ಅಥಣಿ ತಾಲೂಕಿನ ಕೊಕ್ಕಟನೂರ ಗ್ರಾಮದಲ್ಲಿರುವ ಶಾಲೆ ಇದಾಗಿದೆ. ಪ್ರತಿನಿತ್ಯ ರಾತ್ರಿ ಸಮಯದಲ್ಲಿ ಮದ್ಯ ಸೇವಿಸಲು ಬಾಟಲಿಗಳನ್ನು ಎಸೆದು ಹೋಗ್ತಿರುವ ಕಿಡಿಗೇಡಿಗಳು ಕುಡುಕರ ಕಾಟಕ್ಕೆ ಶಾಲಾಡಳಿತ ಬೇಸತ್ತು ಹೋಗಿದೆ. ಕುಡುಕರಿಗೆ ಬ್ರೇಕ್ ಹಾಕುವಂತೆ ಸ್ಥಳೀಯರು ಮೇಲಾಧಿಕಾರಿಗಳಿಗೆ ಆಗ್ರಹವನ್ನ ಮಾಡಿಕೊಳ್ಳಲಾಗುತ್ತಿದೆ. ಇನ್ನು ಶಾಲಾ ಆವರಣಕ್ಕೆ ಸಿಸಿಟಿವಿ ಅಳವಡಿಕೆ ಮಾಡುವಂತೆ ಹಾಗೂ ಸೂಕ್ತ ಕ್ರಮ ಕೈಗೊಳ್ಳಬೇಕು, ಜೊತೆಗೆ ನೀರಿನ ವ್ಯವಸ್ಥೆ ಕಲ್ಪಿಸಬೇಕು ಅಂತ ಹೇಳಿ ಗ್ರಾಮಸ್ಥರು ಒತ್ತಾಯವನ್ನ ಮಾಡ್ತಿದ್ದಾರೆ. ಶರಾಯಿ ಬಟ್ಲಿ ಬಗ್ಗೆ ಈ ರೀತಿಯಾಗಿ ಒಗಿತಾ ಇದ್ದಾರೆ, ಅದ್ರ ಬಗ್ಗೆ ನೀವೇನು ಹೇಳ್ತೀರಿ? ಉರ್ದು ಸಾಲ ನೋಡ್ರಿ, ಅಲ್ಲಿ ನೀರು ಮಂದಿ ನೀರು ತುಂಬಲಕತ್ತನ ಬರ್ತದ್ರಿ ಅಂತ ಅಲ್ಲಿ ಅಲ್ಲೇ ಕುಡಿತಾರೆ, ಅಲ್ಲೇ ಒಗಿತಾರೆ. ಮತ್ತು ಅದ್ರ ವ್ಯವಸ್ಥೆ ಇಲ್ಲ, ಮತ್ತು ಎಲ್ಲರಿಗೂ ಹೇಳ್ರು ಕೇಳುವರು. ಮತ್ತು ಈ ಐಗಳ ಪೊಲಿಟಿಷನ್ ಆಗಲಿ ಮತ್ತು ಅಬ್ಗಾರಿ ಪೊಲಿಟಿಷನರ್ ಆಗಲಿ ಇದ್ರ ಮ್ಯಾಗ ಸ್ವಚ್ಛ ಕ್ರಮ ತೊಗೋಬೇಕು ರೀ. ಮತ್ತು ಮೇಲ ಅಧಿಕಾರಿಗಳು ಅವರು ಕ್ರಮ ತೊಗೋಬೇಕು ರೀ. ಮತ್ತು ಅದಕ್ಕೆ ಶಾಲೆ ಗೇಟು ಇಲ್ಲ, 10-12 ವರ್ಷ ಆದರೂ ಶಾಲೆ ಗೇಟ್ ಮಾಡುವಾರ ರೀ, ಅದನ್ನು ಗೇಟ್ ಒಂದು ಮಾಡ್ಬೇಕು ರೀ. ಮತ್ತು ಸಿಸಿ ಕ್ಯಾಮ್ರಾ ಒಂದು ಅದನ್ನು ಹಾಕ್ಸ್ಬೇಕು ರೀ, ಅಂದರೆ ಎಲ್ಲರಿಗೂ ಗೊತ್ತಾಗ್ತೈತಿ ಅಲ್ಲಿ ಯಾರು ಹೋಗ್ಯಾರು ಯಾರಿಲ್ಲ ಎಲ್ಲ ಗೊತ್ತಾಗ್ತೈತಿ ರೀ. ದಿನ ದಿನ ಹಿಂಗೆ ಆದ್ರೆ ಹುಡುಗರ ಭವಿಷ್ಯ ಹಾಳಾಗ್ತೈತಿ ರೀ. ಮತ್ತು ನೋಡ್ಬೇಕು ರೀ, ಕ್ರಮ ತೊಗೋಬೇಕು ರೀ ಅದ್ರ ಬಗ್ಗೆ. ನಿಮ್ಮ ಹೆಸರು ರೀ? ನನ್ನ ಹೆಸರು ಶಫೀಕ್ ಅಲಿಸಾ ಮೈಗೂರು.